ಬಂಧದಲ್ಲಿ ತರ್ತಾರೆ. ಆ ದಿತಿ ಕಶ್ಯಪರ ಕಥೆಯನ್ನು ಹೇಳುವಾಗ ನೀನು ಒಂದು ವರ್ಷ ಬಿಡದೆಯ ಒಂದು ಕರ್ತವ್ಯವನ್ನು ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳುವಾಗ ಶುದ್ಧಿಯನ್ನು ಆಚರಿಸಬೇಕು ಅಂತಂದಾಗ ಅವಳು ಶುದ್ಧಿಯನ್ನು ಆಚರಿಸ್ತಾ ಬಂದರೂ ಕೆಲವು ಅಶುಚಿಯಿಂದಾಗಿ ಅವಳಲ್ಲಿ ಇಂದ್ರ ಪ್ರವೇಶ ಮಾಡಿ ಆ ಮಗುವನ್ನು ಹೋಳು ಮಾಡಿ ಮರುತ್ತುಗಳಾಗ್ತಾರೆ ಅಂತ ಅಲ್ಲಿ ಹೇಳುವಾಗ ತಲೆ ಕೂದಲು ಬಿಚ್ಚಿಕೊಂಡು ಓಡಾಡ್ತಾ ಇದ್ಲು ಅಂತ ಒಂದು ಒಂದು ಕಡೆ ಅವಳು ಹೊರಗಿನಿಂದ ಬಂದಮೇಲೆ ಕಾಲು ಹಿಮ್ಮಡಿ ತೊಳೆಯದೆ ಬಂದ್ಲು. ಇನ್ನು ಕೆಲವೊಮ್ಮೆ ಅವಳು ಹೊದ್ದುಕೊಳ್ಳುವಾಗ ಹಿಂದಿನ ದಿವಸ ಹೊದ್ದುಕೊಂಡ ತುದಿ ಮತ್ತು ಕೊನೆ ಇನ್ನೊಂದು ರೀತಿ ಆಯಿತು ಅಂತ ಹೀಗೆ ಬೇರೆ 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 ವಿಧಿಗಳನ್ನು ಹೇಳ್ತಾರೆ. ಕತೆ ಹೇಳುವ ನೆಪದಲ್ಲಿ ನಾವು ಉಡುವ ಬಟ್ಟೆ ತುದಿಗೆ ಒಂದು ಗಂಟು ಹಾಕಿರಬೇಕು ಅಂತಿದೆ. ನಾವು ಸುತ್ತಿಕೊಳ್ಳುವಾಗ ಅದರ ತುದಿಯಲ್ಲಿ ಒಂದು ಗಂಟು ಇರಬೇಕು. ಅದೇ ಗಂಟಿನ ಭಾಗವನ್ನೇ ನಾವು ಮೇಲ್ಭಾಗಕ್ಕೆ ಬರುವಾಗ ನೋಡ್ಕೋಬೇಕು. ಅದು ನಾಳೆ ಇನ್ನೊಂದು ಕಡೆ ಈಗ ನಾವು ಶರ್ಟ್ ಹಾಕೊಳ್ಳುವಾಗ ತಳಕ ಮೊಳಕ ಹಾಕೊಳ್ತೇವ ಅದು ಈಗೇನಂದ್ರೆ ತಳಕ ಮೊಳಕ ಆಗತ್ತೆ ಅಂತ ಹಾಕೊಳ್ಳದೇ ಇರುವುದು ಅಂತ ನಮಗೆ ಅನ್ನಿಸ್ಬೋದು. ಆದರೆ ಅದು ಹಾಕೊಳ್ಬಾರ್ದು ಅಂತಲೇ ನೀನು ಅದೇ ರೀತಿ ಮಾಮೂಲು ಬಟ್ಟೆಯಲ್ಲೂ ಕೂಡ ಉಡುವ ಬಟ್ಟೆ ಹಿಂದೆ ಮುಂದೆ ಮೇಲೆ ಕೆಳಗೆ ಆಗಬಾರ್ದು ಯಾಕೆ ಅನ್ನೋದನ್ನು ಹೇಳುವಾಗ ನಮ್ಮ ದೇಹದ ರೇಸು ಒಂದೇ ಥರ ಎಲ್ಲ ಕಡೆಯಿಂದ ಹರಿಯುತ್ತಾ ಇರುತ್ತೆ. ದೇಹದಲ್ಲಿ ನಮಗೆ ಗೊತ್ತಿರೋದು 6 ಚಕ್ರ ಬಿಟ್ಟರೆ ಸಾವಿರಾರು ಚಕ್ರಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಶಕ್ತಿ ಕೇಂದ್ರಗಳು. ಅದು ಹೊದ್ದುಕೊಳ್ಳುವಾಗ ಆಯಾ ಜಾಗದಲ್ಲಿ ಆಯಾ ರೀತಿಯಲ್ಲಿ ಅದು ನಮ್ಮ ದೇಹದ ಬಟ್ಟೆಯ ಮೇಲೇನೂ ಪ್ರಭಾವ ಬೀರುತ್ತೆ. ನಾವು ಅದನ್ನು ತಿರುಗಿಸಿದಾಗ ನಾವು ಮೊದಲು ಹಾಕಿಕೊಂಡ ಬಟ್ಟೆಯ ಭಾಗದ ಚಕ್ರದ ಪ್ರಭಾವ ಮತ್ತೊಂದು ಭಾಗಕ್ಕೆ ಬಿದ್ದಾಗ ಅದು ಘರ್ಷಣೆ ಆಗುತ್ತೆ. ಆ ಘರ್ಷಣೆಯಿಂದ ನಮ್ಮ ಆಲೋಚನೆಗಳಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ. ನಮಗಿದೆಲ್ಲ ಅರ್ಥ ಆಗೋದು ಬಹಳ ಕಷ್ಟ ಇದೆ, ಯಾಕೆಂದರೆ ನಮಗೆ ಆಲೋಚನೆ ಮಾಡುವುದೇ ಕಮ್ಮಿ. ಡಿಸ್ಟರ್ಬೆನ್ಸ್ ಅನ್ನೋದು ಅರ್ಥ ಆಗಲ್ಲ, ಆದರೆ ನಾವು ಡಿಸ್ಟರ್ಬ್ ಆಗಿರ್ತೇವೆ ಅಷ್ಟೇ. ನಾವು ಡಿಸ್ಟರ್ಬ್ ಆಗ್ತೇವೆ, ಆದರೆ ಯಾಕೆ ಡಿಸ್ಟರ್ಬ್ ಆಗುತ್ತೆ ಅನ್ನೋದನ್ನು ನಾವು ಯೋಚಿಸಲ್ಲ. ಆದರೆ ಅವರು ಸೂಕ್ಷ್ಮ ಅಷ್ಟು ಗಮನಿಸ್ತಾರೆ, ಪ್ರತಿಯೊಂದು ಬಟ್ಟೆಯ ಉಡುವ ಕ್ರಮದಿಂದ ಹಿಡಿದು ಎಲ್ಲದರಲ್ಲೂ ಒಂದು ವಿಶೇಷ ಇದೆ ಅಂತ. ಹೀಗೆ ಮುಖ ಪ್ರಕ್ಷಾಲನ ಕಾಲೇ ಮಾಧವಂ ಮನಸಾ ಸ್ಮರೇತ್.